ವಿಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾನೆ ಖಾತೆ ಕಾರಣ ಚುನಾವಣಾ ರಣಾಂಗಣದಲ್ಲಿ ದಿನಕ್ಕೊಂದು ರಂಗು ಕಟ್ಟಿಕೊಳ್ತಾ ಇದೆ ನಿನ್ನೆ ಬ್ರಹ್ಮಾವರದಲ್ಲಿ ರಂಗು ರಂಗಿನ ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ ಚುನಾವಣೆ ಬಂದಾಗ ಮದ್ಯದ ಹೊಳೆ ಹರಿಯುವುದು ಹೊಸ ವಿಷಯವೇನಲ್ಲ ಭಾರತದಲ್ಲಿ ಮತ ಹಾಕುವವ್ರಿಗೂ ಕುಡಿಸ್ತಾರೆ ಅನ್ನುವಂಥ ಇದೆ ಅದು ಎಷ್ಟು ಕುಡಿಸ್ತಾರೆ ಎಷ್ಟು ಸಾಧ್ಯ ಗೊತ್ತಿಲ್ಲ ಆದರೆ ಪ್ರಚಾರಕ್ಕೆ ಹೋಗುವವರಿಗೆ ಭರ್ಜರಿಯಾಗಿ ಕುಡಿಸಿದರೆ ಮಾತ್ರ ಅವರು ಪ್ರಚಾರಕ್ಕೆ ಬರ್ತಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಅಷ್ಟೇ ಅಲ್ಲ ಕೆಲವು ಡಿಸ್ಟಿಲರಿ ಕಂಪನಿಗಳು ಪಕ್ಷಗಳಿಗೆ ಮದ್ಯಗಳನ್ನು ಪೂರೈಸುತ್ತವೆ ಸಾಮಾನ್ಯ ದರ್ಜೆಯ ಕಲರ್ ಕಲರ್ ನೀರು ಥರ ಇರ್ತದೆ ಮದ್ಯಗಳು ಆದರೆ ನಿಜವಾದ ದರ್ಜೆಯಲ್ಲಿ ತಯಾರಿಸದೆ ಏನೋ ತಾನೋ ಅರೆಬರೆ ಮದ್ಯಗಳನ್ನು ಬಾಟ್ಲಿಗಳನ್ನು ಪಕ್ಷಗಳವರಿಗೆ ಡಿಸ್ಟರಿ ಕಂಪನಿಗಳೇ ಡೊನೇಷನ್ ಆಗಿ ಕೊಡ್ತವೆ ಅದು ಕೂಡ ನಡೀತಾ ಇರ್ತವೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷಗಳಿಗೂ ಒಂದೊಂದಷ್ಟು ದೇಣಿಗೆ ಆದರೆ ಬ್ರಹ್ಮಾವರದಲ್ಲಿ ಸಿಕ್ಕಿರುವಂಥ ಮದ್ಯ ಯಾವುದು ಬಿ ಜೆ ಪಿಯ ಯುವ ಮೋರ್ಚಾಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯ ಪ್ರಭು ಅನ್ನುವಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಿಕ್ಕಿರುವಂಥ ಸುರೇಶ್ ಪ್ರಭು ಅವರ ಮನೆಯಲ್ಲಿ ಸಿಕ್ಕಿರುವಂಥ ಮದ್ಯ ಏನಿದೆ ಅದು ಮಿಲಿಟರಿ ಪೂರೈಕೆಯ ಮದ್ಯ ಮಿಲಿಟರಿ ಪೂರೈಕೆಯ ಮದ್ಯವನ್ನು ಕೂಡ ಬಿ ಜೆ ಪಿ ದುರುಪಯೋಗ ಮಾಡಿಕೊಳ್ಳುತ್ತಿರುತ್ತಿದೆಯೇ ಎನ್ನುವಂಥ ಪ್ರಶ್ನೆ ಇವಾಗ ನಮ್ಮೆಲ್ಲರ ಮುಂದೆ ಇರ್ತದೆ ಮೊದಲೇ ಹೇಳಿದಂತೆ ಚುನಾವಣಾ ಕಾಲದಲ್ಲಿ ಮದ್ಯ ಪೂರೈಕೆ ಹೊಸ ವಿಷಯವಲ್ಲ ಆದರೆ ಇದು ಒಂದು ಡಿಸ್ಟಲರಿ ಕಂಪನಿಯಿಂದ ಬರೆದಿದೆ ಮಿಲಿಟರಿಗೆ ಪೂರೈಕೆಯಾದಂಥ ಮದ್ಯ ಅದು ಅಕ್ರಮವಾಗಿ ಬ್ರಹ್ಮಾವರದಂಥ ಒಂದು ಮೂಲೆಗೆ ಹೇಗೆ ಬಂತು ಬಿ ಜೆ ಪಿಯವರು ಈಗ ಮಿಲಿಟರಿಯ ಮದ್ಯವನ್ನು ಕೂಡ ಅಕ್ರಮವಾಗಿ ಪೂರೈಸತೊಡಕಿದ್ದಾರೆ ಎನ್ನುವಂಥ ಪ್ರಶ್ನೆಗೆ ಅಬಕಾರಿ ಅವರಲ್ಲಿ ಹಿಡಿದಿದ್ದಾರೆ ಅದು ಮಿಲಿಟರಿಯ ಮಧ್ಯ ಅಂತ ಗೊತ್ತಾಗಿದೆ ಮಿಲಿಟರಿಯ ಮಧ್ಯಕ್ಕೂ ಬೇರೆ ಮಧ್ಯಕ್ಕೂ ವಿಷಯ ವ್ಯತ್ಯಾಸ ಏನು ಅಂತ ನೀವು ಕೇಳ್ಬೋದು ಭಾಳ ಸುಲಭ ತೆರಿಗೆ ಇಲ್ಲ ಅದಕ್ಕೆ ಅರ್ಧ ಅರ್ಧ ರೇಟಿಗೆ ಸಿಗ್ತವೆ ಎಷ್ಟೋ ಜನ ಎಕ್ಸ್ ಮಿಲಿಟರಿಗಳು ಕ್ಯಾಂಟೀನ್ನಿಂದ ಮಧ್ಯ ತಗೊಂಡು ಹೊರಗಡೆ ಅದನ್ನು ಹೆಚ್ಚಿಗೆ ಮಾರುವುದಿದೆ ಮದ್ಯ ಒಂದೆಲ್ಲ ಹಲವಾರು ವಸ್ತುಗಳು ಅವರಿಗೆ ಅರ್ಧ ರೇಟ್ನ ತೆರಿಗೆ ಇಲ್ಲದೆ ಸಿಗ್ತದೆ ಅದನ್ನು ಹೊರಗಡೆ ಮಾರುತ್ತಾರೆ ಕೆಲವರು ತೆಗೆದುಕೊಂಡು ಎಕ್ಸ್ ಮಿಲಿಟ್ರಿಗಳಿಗೂ ಅದೊಂದು ಸಣ್ಣ ಬಿಸ್ನೆಸ್ ಆದರೆ ಅವೆಲ್ಲ ನಡೆಯುವಂಥದ್ದು ಅಂಥ ಕ್ಯಾಂಟೀನ್ಗಳಿರುವಂಥ ಮುಖ್ಯವಾಗಿ ಬೆಂಗಳೂರಿಗೆ ಹೋಗಿದ್ರೆ ನೀವು ಮರ್ಪಿಟವನ್ನು ಆ ಕಡೆ ಎಲ್ಲ ನಡೀತಾ ಇರ್ತದೆ ಹಲಸೂರು ಅಲ್ಲೆಲ್ಲ ಇಂಥ ವ್ಯವಹಾರಗಳು ನಡೀತಾ ಇರ್ತವೆ ಆದರೆ ಬ್ರಹ್ಮಾವರಕ್ಕೆ ಹತ್ತಿರದಲ್ಲಿ ಎಲ್ಲೂ ಇಲ್ಲಿ ಮಿಲಿಟರಿ ಕ್ಯಾಂಟೀನ್ಗಳು ಇಲ್ಲ ಮಿಲಿಟರಿ ಕ್ಯಾಂಪ್ಗಳು ಇಲ್ಲ ಹಾಗಾಗಿ ಬ್ಯಾಲಿ ಮಿಲಿಟರಿ ಮಧ್ಯೆ ಹೇಗೆ ಬಂತು ಬಿ ಜೆ ಪಿಯವರು ಹೇಗೆ ಪೂರೈಸಿದರು ಅಲ್ಲಿಗೆ ಅನ್ನುವಂಥದ್ದನ್ನು ಪತ್ತೆ ಮಾಡಬೇಕಾದ ಜವಾಬ್ದಾರಿ ಅಬಕಾರಿ ಇಲಾಖೆಯದೇ ಆಗಿದೆ ಇವೆಲ್ಲದರ ನಡುವೆ ನಮಗೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿ ಜೆ ಪಿಯಲ್ಲಿ ಕಿಂಗ್ ಮೇಕರ್ ಮತ್ತು ಕಿಂಗು ಅವರೇ ಕಿಂಗು ಅವರೇ ಕಿಂಗ್ ಮೇಕರು ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇವಾಗ ಇವರು ನೋಡಿ ಪ್ರಧಾನಿ ಮೋದಿಯವರು ಮೊನ್ನೆ ಒಂದು ಸಲ ಬಂದು ಹೋದರು ಅದು ಕೂಡ ಯಡಿಯೂರಪ್ಪನವರ ಮಗ ಮತ್ತು ಅವರ ಬೇಕಾದವರ ಕ್ಷೇತ್ರಗಳಿಗೆ ಮಾತ್ರ ಬಂದು ಹೋದರು ನಾಡದು ಕೂಡ ಬರೀತಾರೆ ಅವರಿಗೆ ಯಡಿಯೂರಪ್ಪನವರಿಗೆ ಬೇಕಾದಲ್ಲಿಗೆ ಶೋಭಾ ಕರಂದ್ಲಾಜೆ ಇರುವ ಕ್ಷೇತ್ರಕ್ಕೆ ಮೊದಲಾಗಿ ಬರ್ತಾರೆ ಮಂಗಳೂರಿಗೆ ಬರ್ತಾರೆ ಅಂದರೆ ಮಂಗಳೂರಿಗೆ ಬಂದವರು ಕೂಡ ಅವರು ನಿಲ್ಲುವುದು ಯಡಿಯೂರಪ್ಪನವರ ಸಂಪರ್ಕದ ಒಂದು ಜಾಗಕ್ಕೆ ಒಳ ಒಳ ಕೈ ಇರುವಂಥ ಒಂದು ಜಾಗಕ್ಕೆ ಬಂದು ಹೋಗ್ತಾರೆ ಇಷ್ಟು ಬಿ ಜೆ ಪಿಯಲ್ಲಿ ಬೆಳೆಯಲು ಯಡಿಯೂರಪ್ಪನಿಗೆ ಒಂದು ಕಾರಣ ಉಂಟು ಹೇಳಿದರೆ ಆರಂಭದಿಂದಲೂ ಅವರು ಬಿ ಜೆ ಪಿಯಲ್ಲಿ ಇದ್ದಾರನ್ನುವುದು ಒಂದು ಕಾರಣ ಅಲ್ಲ ಸಂಘ ಪರಿವಾರದ ಸಂಪರ್ಕದಲ್ಲಿದ್ದರೂ ಇತರೆಲ್ಲರನ್ನು ಕಟ್ಟಿಕೊಳ್ಳುವಂಥ ಒಂದು ಗುಣವನ್ನು ಯಡಿಯೂರಪ್ಪನವರು ಬೆಳೆಸಿಕೊಂಡಿದ್ದಾರೆ ಉದಾಹರಣೆಗೆ ಸ್ವ ಮಂಗಳೂರನ್ನೇ ತೆಗೆದುಕೊಳ್ಳುವ ಹರಿಕೃಷ್ಣ ಬಂಟ್ವಾಳಿದ್ದರು ಕಾಂಗ್ರೆಸ್ನಲ್ಲಿದ್ದರು ನಂಜುಂಡಿಯವರು ಅವರು ದೂರದವರಾದರು ಇಲ್ಲಿ ಮಂಗಳೂರಿಗೆ ಬಂದು ಹೋಗ್ತಾಯಿದ್ರು ಅವರು ಕೂಡ ಕೆ ಪಿ ನಂಜುಂಡಿಯವರು ಅವರು ಕೂಡ ಕಾಂಗ್ರೆಸ್ನಲ್ಲಿದ್ದರು ಅವರಿಬ್ಬರ ಹೆಸರು ಕೂಡ ವಿಧಾನ ಪರಿಷತ್ತಿಗೆ ನಾಮಕರಣವಾದ ಪಟ್ಟಿಯಲ್ಲಿ ಇತ್ತು ಹರಿಕೃಷ್ಣ ಬಂಟ್ವಾಳು ಮತ್ತು ಕೆ ಪಿ ನಂಜುಂಡಿ ಅವರದ್ದು ಆದರೆ ಕಾಂಗ್ರೆಸ್ನಲ್ಲಿದ್ದಂಥ ಒಂದು ಕುತಂತ್ರಿಗಳ ತಂಡ ಒಬ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಒಬ್ಬರು ಸತ್ತೋಗಿದ್ದಾರೆ ಈ ನಂಜುಂಡಿ ಮತ್ತು ಹರಿಕೃಷ್ಣ ಬಂಟ್ವಾಳು ಜನಾರ್ದನ ಪೂಜಾರಿಯವರ ಹಿಂದೆ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ಹೆಸರು ವಿಧಾನ ಪರಿಷತ್ತಿಗೆ ಸೆಲೆಕ್ಟ್ ಆಗದಂತೆ ನೋಡಿಕೊಂಡ್ರು ಅನಂತರ ಏನಾಯಿತು ಅವರಿಬ್ಬರು ಯಡಿಯೂರಪ್ಪನವರಲ್ಲಿಗೆ ಹೋದರು ಯಡಿಯೂರಪ್ಪನವರು ನಂಜುಂಡಿಯವರಿಗೂ ಸ್ಥಾನ ಕೊಟ್ಟರು ಹರಿಕೃಷ್ಣ ಅವರಿಗೂ ಸ್ಥಾನ ಕೊಟ್ಟರು ಇದು ನಂ ಯಡಿಯೂರಪ್ಪನವರು ಬೇರೆ ಬೇರೆಯವರನ್ನು ಕಟ್ಟಿಕೊಂಡು ಬೆಳೆದಿರುವಂಥ ಒಂದು ವಿಧಾನ ಕಾಂಗ್ರೆಸ್ನವರು ತರಲೆ ಮಾಡಿ ಕಳ್ಕೊಂಡಿರುವಂಥ ಒಂದು ವಿಧಾನ ಇವಾಗ ಎಸ್ ಡಿ ಪಿ ಐ ಅಂತ ಒಂದು ಸಣ್ಣ ಪಕ್ಷ ಇದೆ ಉಳ್ಳಾಲದ ಹತ್ರ ಒಂದು ಪಂಚಾಯತ್ನಲ್ಲಿ ಬಿ ಜೆ ಪಿಯ ಬಿ ಜೆ ಪಿಯ ಮಹಿಳೆ ಉಪಾಧ್ಯಕ್ಷೆಯಾಗಿದ್ದರೆ ಎಸ್ ಡಿ ಪಿಯ ಅಧ್ಯಕ್ಷರಿದ್ದಾರೆ ಪಂಚಾಯತ್ನಲ್ಲಿ ಇದು ಕೂಡ ಯಡಿಯೂರಪ್ಪನವರ ಅಡ್ಜಸ್ಟ್ಮೆಂಟ್ ಎಸ್ ಡಿ ಪಿ ಎಲ್ಲಿದೆ ಯಡಿಯೂರಪ್ಪನವರು ಎಲ್ಲಿ ಆದರೂ ಅವರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲ ಅಷ್ಟೇ ಅಲ್ಲ ಅವರ ಹಿಂದೂ ಮಹಾಸಭಾದಲ್ಲಿ ಅವರದೇ ಒಂದು ಗ್ಯಾಂಗ್ ಇದೆ ಅವರು ಬೇರೆ ಬೇರೆ ಕಡೆ ಬರ್ತಾರೆ ಹೋಗ್ತಾರೆ ಬೇರೆ ಬೇರೆ ಈ ರೀತಿ ನಾನಾ ರೀತಿಯಲ್ಲಿ ಪೂರ್ಣವಾಗಿ ಸಂಘ ಪರಿವಾರದ ಜಾತೀಯತೆಗೆ ಅಂಟಿಕೊಳ್ಳದೆ ಎಲ್ಲರನ್ನು ಕಟ್ಟಿಕೊಂಡು ತನ್ನ ಲಾಭ ನೋಡ್ಕೊಳ್ಳೋದಕ್ಕೋಸ್ಕರ ಎಲ್ಲರನ್ನು ಕಟ್ಕೊಂಡಿರು ಆ ಗುಣ ಯಡಿಯೂರಪ್ಪನವರಲ್ಲಿ ಇರೋದರಿಂದ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ತಪ್ಪು ಅಲ್ಲ ಕಾಂಗ್ರೆಸ್ನವರಿಗೆ ಈ ಗುಣ ಇನ್ನೂ ಬಂದಿಲ್ಲ ಏಪ್ರಿಲ್ ಇಪ್ಪತ್ತಾರ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಸಂಕಣ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಇರುವುದು ನಿಮಗೆಲ್ಲ ಗೊತ್ತಿರುವುದೇ ಆಗಿದೆ ಅದರಲ್ಲಿ ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆರಂಭದಲ್ಲೇ ಇದ್ದ ಲೋಕಸಭಾ ಕ್ಷೇತ್ರ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಹುಟ್ಟಿದ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ನಡೀತಾ ಇದೆ ಬಹುತೇಕ ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರ ಸುತ್ತಿನಲ್ಲಿ ಇಲ್ಲಿ ಜನತಾ ದಳ ಒಂದು ಬಾರಿ ಗೆದ್ದಿದೆ ಹಾಗೆ ಗೆದ್ದವರು ಆರ್ ಎಲ್ ಜಾಲಪ್ಪನವರು ಜನತಾದಳದಿಂದ ಗೆದ್ದು ಅವರು ಕೇಂದ್ರದಲ್ಲಿ ಸ್ವಲ್ಪ ಜನ ಮಂತ್ರಿಯೂ ಆಗಿದ್ದರು ಆದರೆ ಅವರು ಮುಂದೆ ಒಟ್ಟು ಐದು ಬಾರಿ ಗೆದ್ದಿದ್ದಾರೆ ಅವರು ಆರ್ ಎಲ್ ಜಾಲಪ್ಪನವರು ಚಿಕ್ಕಬಳ್ಳಾಪುರದಿಂದ ಸಂಸದರಾಗಿ ಐದು ಬಾರಿ ಗೆದ್ದಿದ್ದಾರೆ ಎರಡು ಬಾರಿ ಜನತಾ ದಳದಿಂದ ಮತ್ತು ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅವರು ಆಮೇಲೆ ಕಾಂಗ್ರೆಸ್ ಅವರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿದ್ದರು ಆಮೇಲೆ ಜನತಾದಳಕ್ಕೆ ಹೋಗಿದ್ದರು ಚಿಕ್ಕಬಳ್ಳಾಪುರದಿಂದ ಎರಡು ಬಾರಿ ಜನತಾದಳದಿಂದ ಎರಡು ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಆ ಕ್ಷೇತ್ರದಲ್ಲಿ ಮತ್ತೆ ಒಬ್ಬರು ಗೆದ್ದಿದ್ದಾರೆ ಇವಾಗ ನಿವೃತ್ತಿ ಆಗ್ತೇನೆ ಅಂತ ಹೇಳಿರುವಂಥ ವೀರಪ್ಪ ಮೊಯ್ಲಿ ಅವರು ಕೂಡ ಚಿಕ್ಕಬಳ್ಳಾಪುರ ಮಂಗಳೂರು ಕ್ಷೇತ್ರವನ್ನೆಲ್ಲ ಗೆಲ್ಲದಾಗದ ಸ್ಥಿತಿಗೆ ತಂದುಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜಾಸ್ತಿ ಕಾಂಗ್ರೆಸ್ ಬಲ ಇದ್ದಿದ್ದರಿಂದ ಅಲ್ಲಿ ಹೋಗಿ ಗೆದ್ದಿದ್ದಾರೆ ಈ ಬಾರಿ ಅವರಿಗೆ ಟಿಕೆಟ್ಗೆ ಭಾಳ ಪ್ರಯತ್ನ ಮಟ್ಟರು ಟಿಕೆಟ್ ಸಿಕ್ಕಿಲ್ಲ ಜನತಾ ಗೆದ್ದಿದ್ದು ಎರಡು ಬಾರಿ ಅದು ಕಾಂಗ್ರೆಸ್ನವರೇ ಆದ ಜಾಲಪ್ಪನವರು ಆಮೇಲೆ ಬಿ ಜೆ ಪಿ ಕೊನೆಯದಾಗಿ ಅಲ್ಲಿ ಗೆಲ್ಲಿಕ್ಕೆ ಭಾಳ ವರ್ಷ ಕಾಯಬೇಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾತ್ರ ಬಿ ಜೆ ಪಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಕಾಂಗ್ರೆಸ್ಸೇ ಗೆದ್ದಿದೆ ಆಮೇಲೆ ಜನತಾದಳ ಗೆದ್ದಿದೆ ಮಧ್ಯದಲ್ಲಿ ಬಿ ಜೆ ಪಿ ಗೆದ್ದಿದ್ದು ಕಳೆದ ಚುನಾವಣೆಯಲ್ಲಿ ಮಾತ್ರ ಯಾವ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿಯ ಬಚ್ಚೇಗೌಡ ಅವರು ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದಾರೆ ಬಚ್ಚೇಗೌಡ ಅವರು ಇವಾಗ ಅಲ್ಲಿದ್ದಾರೋ ಇಲ್ಲ ಅನ್ನೋದು ಸಂಶಯ ಯಾಕಂದರೆ ಬಿ ಜೆ ಪಿ ನೀತಿಗೆ ಬೈತಾ ಇದ್ರು ಹೀಗೆ ಚಿಕ್ಕಬಳ್ಳಾಪುರದ ಚರಿತ್ರೆ ಅನ್ನುವಂಥ ತುಂಬ ದೊಡ್ಡದೇನಲ್ಲ ಯಾಕಂದರೆ ಎಪ್ಪತ್ತೆರಡರ ಬಳಿಕದ ಲೋಕಸಭಾ ಕ್ಷೇತ್ರವಾದ್ದರಿಂದ ಚರಿತ್ರೆ ಸಣ್ಣದು ಆಮೇಲೆ ಅದು ಕೋಲಾರ ಜಿಲ್ಲೆಯ ಭಾಗವಾಗಿತ್ತು ಚಿಕ್ಕಬಳ್ಳಾಪುರ ಆಮೇಲೆ ಪ್ರತ್ಯೇಕ ಜಿಲ್ಲೆಯಾಗಿದೆ ಪ್ರತ್ಯೇಕ ಜಿಲ್ಲೆ ಚಿಕ್ಕಬಳ್ಳಾಪುರ ಎನ್ನುವುದೇ ಜಿಲ್ಲೆಯಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದ ಅಲ್ಲದೆ ಬೆಂಗಳೂರು ನಗರ ಜಿಲ್ಲೆಯ ಹಾಗೂ ನೆಲಮಂಗಲ ತಾಲೂಕಿನ ಕ್ಷೇತ್ರ ಇವೆಲ್ಲ ಹಲವಾರು ಮೂರು ಜಿಲ್ಲೆಗಳಿಗೆ ಸೇರಿಸಿದ ಕ್ಷೇತ್ರಗಳು ಇವೆ ರಾಮನಗರ ತಾಲ ಜಿಲ್ಲೆಗೆ ಸೇರಿದ ಕ್ಷೇತ್ರ ಕೋಲಾರ ಜಿಲ್ಲೆಗೆ ಸೇರಿದ ಕ್ಷೇತ್ರ ಎಲ್ಲ ಸೇರಿಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗಿದೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಹೆಚ್ಚು ಇದೆ ಯಾಕೆ ಕಾಂಗ್ರೆಸ್ಸಿನ ಐದು ಮಂದಿ ಶಾಸಕರು ಇದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಿರುವಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಐದು ಮಂದಿ ಶಾಸಕರು ಮತ್ತು ಒಬ್ಬ ಸ್ವತಂತ್ರ ಶಾಸಕರು ಇದ್ದು ಅವರು ಕೂಡ ಕಾಂಗ್ರೆಸ್ ನೆಪಟುಸ್ವಾಮಿ ಅಂತ ಸ್ವತಂತ್ರ ಶಾಸಕರವರು ಅವರು ಕೂಡ ಕಾಂಗ್ರೆಸ್ಸನ್ನೇ ಬೆಂಬಲಿಸಿರುವುದರಿಂದ ಕಾಂಗ್ರೆಸ್ಸಿಗೆ ಆರು ಶಾಸಕರ ಬೆಂಬಲ ಇದೆ ಅದನ್ನು ಬಿಟ್ಟರೆ ಇಲ್ಲಿ ಇಬ್ಬರು ಬಿ ಜೆ ಪಿ ಶಾಸಕರಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಮಾತ್ರ ಬಿ ಜೆ ಪಿ ಶಾಸಕರಿದ್ದು ಐದು ಜನ ಶಾಸಕರನ್ನು ಹೊಂದಿರುವ ಮತ್ತು ಒಬ್ಬ ಸ್ವತಂತ್ರ ಶಾಸಕರನ್ನು ಬೆಂಬಲವನ್ನು ಹೊಂದಿರುವ ಒಟ್ಟು ಆರು ಶಾಸಕರ ಬೆಂಬಲವನ್ನು ಹೊಂದಿರುವ ಕಾಂಗ್ರೆಸ್ಸಿಗೆ ಚಿಕ್ಕಬಳ್ಳಾಪುರ ಲೋಕಸಭಾವನ್ನು ಗೆಲ್ಲಲು ಹೆಚ್ಚು ಸಾಧಕ ಮತ್ತು ಸಮಯವಿದೆ ಅನುಕೂಲ ಇದೆ ಅನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇವೆಲ್ಲದರ ನಡುವೆ ಬಿಹಾರದಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಇಪ್ಪತ್ತ್ಮೂರು ಲೋಕಸಭಾ ಕ್ಷೇತ್ರಗಳನ್ನು ರಾಷ್ಟ್ರೀಯ ಜನತಾದಳ ಲಾಲು ಪ್ರಸಾದ್ ಯಾದವ್ ಅವರಿಗೆ ಸೇರಿದಂಥ ರಾಷ್ಟ್ರೀಯ ಜನತಾದಳಕ್ಕೆ ಇಪ್ಪತ್ತ್ಮೂರು ಲೋಕಸಭಾ ಕ್ಷೇತ್ರಗಳನ್ನು ನೀಡಲಾಗಿತ್ತು ಅದರಲ್ಲಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಿಗೆ ಆರ್ ಜೆ ಡಿ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಆ ಇಪ್ಪತ್ತೆರಡರಲ್ಲಿ ಎರಡು ಯಾರು ಎರಡು ಅವರ ಮಗಳಂದಿರು ಅವರ ಇಬ್ಬರು ಮಕ್ಕಳಾಗಿರುವಂಥ ರೋಹಿಣಿ ಮತ್ತು ಮೀಸಾ ಮೀಸಾಭಾರತಿಯವರಿಗೆ ಟಿಕೆಟ್ ಮೀಸಾ ಭಾರತಿ ಈಗಾಗಲೇ ಸಂಸದೆ ಅವರು ರೋಹಿಣಿಯವರು ಮೊದಲ ಬಾರಿಗೆ ನಿಲ್ಲಿಸ ಚುನಾವಣೆಗೆ ನಿಲ್ತಾ ಇದ್ದಾರೆ ಭಾರತಿ ಲಾಲೂರವರ ಮೊದಲ ಮಗಳು ಈ ಮೀಸಾ ಅನ್ನುವಂಥ ಹೆಸರು ಮೀಸಾ ಭಾರತಿಯನ್ನು ನಿಮಗೆಲ್ಲ ಗೊತ್ತು ಮೀಸಾ ಭಾರತಿ ಅನ್ನುವಂಥ ಹೆಸರು ಈಗಿನ ತಲೆಮಾರಿನ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಒಂದು ಕಾನೂನನ್ನು ತರಲಾಯಿತು ಆ ಕಾನೂನಿನ ಸಂಕ್ಷಿಪ್ತ ಅಕ್ಷರಗಳೇ ಮೀಸಾ ಆ ಮೀಸಾದಡಿ ಲಾಲು ಪ್ರಸಾದ್ರನ್ನು ಬಂಧಿಸಿದ್ದರು ಅದರಿಂದ ಆ ಕಾಲದಲ್ಲಿ ಹುಟ್ಟಿದ ತನ್ನ ಮಗಳಿಗೆ ಮೀಸಾ ಅನ್ನುವ ಹೆಸರನ್ನೇ ಅವರು ಇಟ್ಟಿದ್ದಾರೆ ಇದೊಂದು ವಿಚಿತ್ರವಾದರೂ ವಿಶೇಷವಾದ ಯಾಕಂದರೆ ಈಗಿನ ಕಾಲದಲ್ಲಿ ಯಾವ್ಯಾವ ಕಾನೂನು ಯಾಕಂದರೆ ಮೀಸಾ ಕಾನೂನು ಈಗಿಲ್ಲ ತುರ್ತು ಪರಿಸ್ಥಿತಿಯಲ್ಲಿ ತಂದಂಥ ಕಾನೂನು ಆ ಕಾನೂನಿನಡಿ ಲಾಲು ಪ್ರಸಾದರನ್ನು ಬಂಧಿಸಲಾಗಿತ್ತು ಆ ಕಾರಣಕ್ಕೆ ಅವರು ತನ್ನ ಆ ಕಾಲದಲ್ಲಿ ಹುಟ್ಟಿದ ತನ್ನ ಮಗಳಿಗೆ ಮೀಸಾ ಭಾರತಿ ಅನ್ನುವಂಥ ಹೆಸರಿಟ್ಟಿದ್ದಾರೆ ಅವರು ಈಗಾಗಲೇ ಸಂಸದೆ ಅವರು ಮತ್ತೆ ಸ್ಪರ್ಧಿಸ್ತಿದ್ದಾರೆ ಅವರ ಇನ್ನೊಬ್ಬ ಮಗಳು ರೋಹಿಣಿಯವರು ಕೂಡ ಸ್ಪರ್ಧಿಸುತ್ತಿದ್ದಾರೆ ಎಲ್ಲಿಗೆ ಇಂದಿನ ಕತೆ ಕಾರಣ ಮುಗಿಯಿತು ಮುಂದಕ್ಕೂ ಬರ್ತೇವೆ ನಿಮ್ಮ ತಲೆ ಕೆಡಿಸ್ಲಿಕ್ಕೆ ಅಂತ ಹೇಳುತ್ತಾ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೂ ನೋಡ್ತಾ ಇರಿ ವಿ ಫೋರ್ ಚಾನಲ್ ಮತ್ತು ವಿ ಫೋರ್ ಯೂಟ್ಯೂಬ್ ಚಾನಲ್ರಿಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಎಲ್ಲಿಗೆ ಕಥೆ ಕಾರಣ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲ ನಡೆಸಲಿಸ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ